ಮೂವಿ ಮಾತ್ರ. ಕಾಲೇಜ್ ಬಂಕ್ ಮಾಡಿ ಬಂದಿದ್ದೀವಿ ಎಲ್ಲ, ಎಲ್ಲ ಇಷ್ಟ ಆಯ್ತು. ಟೋಟಲ್ ಕಂಪ್ಲೀಟ್ ಮೂವಿ ಚೆನ್ನಾಗಿತ್ತು. ಲಾಸ್ಟ್ ಮಾತ್ರ ಚಿಂತೆ ಆಗಿತ್ತು, ಮಾತ್ರ ಸಕ್ಕದಾಗಿತ್ತು, ಸಕ್ಕದಾಗಿತ್ತು ಸರ್. ಕಂಪ್ಲೀಟ್ ಮೂವಿನ ಇಷ್ಟ ಆಯ್ತು. ರಿಷಬ್ ಶೆಟ್ಟಿ ಸರ್, ಹೀರೋಯಿನ್, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿತ್ತು. ಫೈಟಿಂಗು ಸಹ ರಿಯಲಿಸ್ಟಿಕ್ ಆಗಿತ್ತು, ಎಲ್ಲ ಸಕ್ಕದಾಗಿತ್ತು. ಹೌದು, ಮಧ್ಯದಲ್ಲಿ ಅದು ಬಂದಾಗೆಲ್ಲ ಫುಲ್ ಭಯ. ಸಕ್ಕದಾಗಿತ್ತು ಮೂವಿ ಮಾತ್ರ. ಕಾಲೇಜ್ ಬಂಕ್ ಮಾಡಿ ಬಂದಿದ್ದೀವಿ ಎಲ್ಲ. ನನ್ನ ಕಳಕಳಿಯ ಮನವಿ ಎಲ್ರಿಗೂ ಏನಂತಂದ್ರೆ, ದಯವಿಟ್ಟು ನೀವು ಯಾವ ಸಿನಿಮಾನ ಪೈರಸಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಈ ಸಿನಿಮಾನಂತೂ ದಯವಿಟ್ಟು ಪೈರಸಿ ಮಾಡಬೇಡಿ. ಯಾಕೆ ಅಂತಂದ್ರೆ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ನಿಮ್ಗೆಲ್ಲೂ ಸಿಗಲ್ಲ. ನಿಮ್ಗೆ ಥಿಯೇಟ್ರಲ್ಲೇ ನೋಡ್ಬೇಕಾಗಿರುವಂತ ಸಿನಿಮಾ. ನಾನು ಅವ್ರು ಮಾಡಿದಾರು ಇವ್ರು ಮಾಡಿದಾರ ಅಂತ ಹೇಳ್ತಿಲ್ಲ. ನಿಮ್ಗೊಂದು ದೈವದ ಮೇಲೆ ನಂಬಿಕೆ ಇದ್ರೆ, ದೈವ ಅಂದ್ರೆ ಏನು ಅನ್ನೋಂಥದ್ದು ಗೊತ್ತಾಗಬೇಕಂದ್ರೆ ನೀ ದಯವಿಟ್ಟು ಈ ಸಿನಿಮಾವನ್ನ ಬಂದ್ಬಿಟ್ಟು ನೋಡಿ. ಇದರಲ್ಲಿ ಸುಂದರ ಅನ್ನೋರು ಹೇಳ್ತಾರೆ, ಅಪ್ರೋಚ್ಮೆಂಟ್ ಅಂತ ಹೇಳ್ತಾರೆ, ಆದರೆ ನಮ್ಮ ಇವರು ಕಿಶೋರ್ ಅವರು ಮಾಡ್ತಾರೆ ಎನ್ಕ್ರೋಚ್ಮೆಂಟ್. ಆ್ಯಕ್ಚುಯಲ್ ಎನ್ಕ್ರೋಚ್ಮೆಂಟ್ ಅಂತ ಮಾಡ್ತಾರೆ. ನಿಜವಾಗ್ಲೂ ನನಗೆ ವೈಯಕ್ತಿಕವಾಗಿ ಜೀವನದಲ್ಲಿ ಚಾರ್ಲಿ ಬಿಟ್ಟರೆ ಅತ್ಯಂತ ಇಷ್ಟವಾಗಿರುವಂಥ ಸಿನಿಮಾ ಕಾಂತಾರ ಅಂತನ್ಬೋದು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನು ನೋಡಿ.